ಕುಟುಂಬ ಕುಟುಂಬವೇ ದಾರಿ ತಪ್ಪಲು ಕಾರಣವೇನೆಂದರೆ ಆ ಕುಟುಂಬ ನಡೆಸುವಂತಹ ಯಜಮಾನನು ದಾರಿ ತಪ್ಪಿ ಹೋಗ್ತಾನೆ. ಯಜಮಾನನ ಆಲೋಚನೆಗಳು ದಾರಿ ತಪ್ಪುತ್ತವೆ. ಆ ಪ್ರಾಂತ್ಯದಲ್ಲಿ ಕೊರತೆ ಬರಗಾಲ ಬಂದಿರುವುದರಿಂದ, ಆ ಪ್ರಾಂತ್ಯದಲ್ಲಿ ಸಮಸ್ಯೆ ಬಂದಿರುವುದರಿಂದ ಧೈರ್ಯದಿಂದ ಆ ಸಮಸ್ಯೆ ಎದುರಿಸುವುದರ ಬದಲಿಗೆ, ಆ ಸಮಸ್ಯೆಗೆ ಕಾರಣ ಏನೆಂದು ಗ್ರಹಿಸುವುದರ ಬದಲಿಗೆ, ಆ ಸಮಸ್ಯೆಯಲ್ಲಿ ದೇವರ ಸಹಾಯವನ್ನು ಹೊಂದುವುದರ ಬದಲಿಗೆ ಸಮಸ್ಯೆ ಬಂದಿದೆ ಅಂದುಕೊಂಡು ಸ್ಥಳ ಬದಲಾಯಿಸುವ ಹಾಗೆ ವ್ಯವಹರಿಸುತ್ತಾನೆ. ಸಮಸ್ಯೆ ಬಂದಿರುವುದರಿಂದ ಇದ್ದ ಸ್ಥಳದಿಂದ ಓಡಿ ಹೋಗುವಂತಹ ವ್ಯಕ್ತಿತ್ವವುಳ್ಳವನಾಗಿದನು. ಒಬ್ಬ ವ್ಯಕ್ತಿ ತನ್ನ ಕುಟುಂಬ ಹೇಗೆ ಹೊಡೆದು ಹೋಗುವಂತೆ ಕಾರಣನಾದನು ಎಂಬುವಂತಹ ಚರಿತ್ರೆ ಈ ಕುಟುಂಬದಾಗಿದೆ. ಮನೆ ಯಜಮಾನರಾಗಿ ನೀವು ತೆಗೆದುಕೊಳ್ಳುವ ನಿರ್ಣಯಗಳು, ನಿಮ್ಮ ಗಂಡ ತೆಗೆದುಕೊಳ್ಳುವ ನಿರ್ಣಯಕ್ಕೆ ಸಮ್ಮತಿಸುವ ಹೆಂಡತಿಯರಾದ ನೀವು, ಇಲ್ಲವೇ ನಿಮ್ಮ ನಿರ್ಣಯಕ್ಕೆ ನಿಮ್ಮ ಸಮ್ಮತಿಸುವಂತಹ ಆಲೋಚನ ವಿಧಾನವು, ಆ ನಿರ್ಣಯ ದೇವರ ಚಿತ್ತವಿಲ್ಲದಿರುವುದಾದರೆ ಅದು ಎಷ್ಟರ ಮಟ್ಟಿಗೆ ನಾಶನಕ್ಕೆ ನಡೆಸುತ್ತೆ ಎಂದು ಈ ಕುಟುಂಬ ನಿರೂಪಿಸುತ್ತದೆ. ಮತ್ತೊಮ್ಮೆ ನಿಮ್ಮನ್ನು ಪ್ರೋತ್ಸಾಹಿಸುತ್ತೇನೆ, ನೀವಿರುವ ಸ್ಥಳದಲ್ಲಿ ಯಾವುದಾದರೂ ಸಮಸ್ಯೆ ಬರುವುದಾದರೆ ಓಡಿ ಹೋಗಬೇಡಿ. ಕಾರಣವೇನೆಂದರೆ, ನಾವು ವಾಸಿಸುವ ಸ್ಥಳದಲ್ಲಿ ಸಮಸ್ಯೆ ಬರಬಹುದು, ನಾವು ಉದ್ಯೋಗ ಮಾಡುವ ಸ್ಥಳದಲ್ಲಿ ಸಮಸ್ಯೆಗಳು ಬರಬಹುದು, ನಾವು ವ್ಯಾಪಾರ ಮಾಡುವ ಸ್ಥಳದಲ್ಲಿಯೂ ಕೂಡ ಸಮಸ್ಯೆಗಳು ಬರಬಹುದು, ವಿದ್ಯಾಭ್ಯಾಸ ಮಾಡುವ ಸ್ಥಳದಲ್ಲಿ ಸಮಸ್ಯೆ ಬರಬಹುದು, ಸೇವೆ ಮಾಡುವ ಸ್ಥಳದಲ್ಲಿಯೂ ಸಮಸ್ಯೆಗಳು ಬರಬಹುದು. ಸಮಸ್ಯೆಗಳು ಬರುವಾಗ ತಿಳುವಳಿಕೆ ಉಳ್ಳಂಥವರು, ಜ್ಞಾನ ಉಳ್ಳಂಥವರು, ವಿಶ್ವಾಸ ಉಳ್ಳಂಥವರು ಏನ್ಮಾಡ್ತಾರೆ ಗೊತ್ತಾ? ಸಮಸ್ಯೆ ಎದುರಿಸುವ ಪ್ರಯತ್ನ ಮಾಡುತ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಆ ಸಮಸ್ಯೆಗೆ ಕಾರಣ ಏನೆಂದು ತಿಳಿದುಕೊಳ್ಳುವ ಪ್ರಯತ್ನ ಮಾಡ್ತಾರೆ. ಒಂದು ಸಮಸ್ಯೆ ನೀವು ಎದುರಿಸುತ್ತಿರುವುದಾದರೆ ಅದಕ್ಕೆ ಪ್ರಧಾನ ಕಾರಣ ನಿಮ್ಮ ಲೋಪ ಆಗಿರಬಹುದು, ಇಲ್ಲವೇ ನಿಮ್ಮ ಎದುರುಗಡೆ ಇರುವ ವ್ಯಕ್ತಿಯ ಪಾಪ ಆಗಿರಬಹುದು. ನಿಮ್ಮಲ್ಲಿ ಲೋಪ ಇರುವುದಾದರೆ ನಿಮ್ಮ ಲೋಪದ ನಿಮಿತ್ತ ನೀವು ಸಮಸ್ಯೆ ತಂದುಕೊಳ್ಳಬಹುದು, ಇಲ್ಲವೇ ನಿಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿಯ ದುರ್ಬುದ್ಧಿಯ ನಿಮಿತ್ತ ನಿಮಗೆ ಸಮಸ್ಯೆ ಎದುರಾಗಬಹುದು. ನೀವು ನಿಮ್ಮ ಲೋಪದ ನಿಮಿತ್ತ ಸಮಸ್ಯೆ ಎದುರಿಸುವುದಾದರೆ ಆ ಲೋಪವನ್ನು ದೇವರ ಸನ್ನಿಧಿಯಲ್ಲಿ ಒಪ್ಪಿಕೊಂಡು, ಆ ಲೋಪವನ್ನು ಸರಿಪಡಿಸಿಕೊಂಡು, ಅದನ್ನು ಅರಿಕೆ ಮಾಡಿಕೊಂಡು ದೇವರ ಸಹಾಯ ಹೊಂದಿಕೊಳ್ಳುವುದಾದರೆ ನೀವು ಎಲ್ಲಿ ಯಾವ ಸಮಸ್ಯೆ ಎದುರಿಸುತ್ತಾ ಇದ್ದೀರೋ ಅದರಲ್ಲಿ ಜಯ ಹೊಂದುತ್ತೀರಿ. ನಿಮ್ಮ ಪ್ರಮೇಯವಿಲ್ಲದೆ ನಿಮ್ಮ ಎದುರುಗಡೆ ಇರುವ ವ್ಯಕ್ತಿಯ ಪಾಪಿಷ್ಠ ಬುದ್ಧಿಯ ನಿಮಿತ್ತ ನೀವೊಂದು ಸಮಸ್ಯೆ ಎದುರಿಸಬೇಕಾದರೆ, ಇಲ್ಲವೇ ಸಮಸ್ಯೆಗಳನ್ನು ನೀವು ಎದುರಿಸುತ್ತಾ ಇರುವುದಾದರೆ ಮತ್ತೆ ಆ ಸಮಸ್ಯೆಗಳನ್ನು ದೇವರ ಸಹಾಯದಿಂದ ನೀವು ಎದುರಿಸುವವರಾಗಿರಬೇಕು. ಸೈತಾನನನ್ನು ಎದುರಿಸಿರಿ, ಆಗ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುತ್ತಾನೆ ಎಂದು ಬೈಬಲ್ ಹೇಳುತ್ತದೆ. ಈ ದಿನ ನಿಮಗಿರುವ ಸಮಸ್ಯೆಗೆ ಕಾರಣ ನೀವೇ ಆಗಿರುವುದಾದರೆ ಸರಿಪಡಿಸಿಕೊಳ್ಳಿರಿ, ದೇವರ ಸಹಾಯ ಪಡೆದುಕೊಳ್ಳಿರಿ. ಈ ದಿನ ನಿಮಗಿರುವಂತಹ ಸಮಸ್ಯೆಗೆ ಕಾರಣ ನೀವು ಅಲ್ಲದೆ ನಿಮ್ಮ ಸುತ್ತಲಿರುವ ಜನರಾಗಿರುವುದಾದರೆ ದೇವರ ಸಹಾಯದೊಂದಿಗೆ ಎದುರಿಸಿರಿ. ಹಾಗೆ ಎದುರಿಸುವುದರ ಬದಲಿಗೆ ನೀವು ಆ ಸಮಸ್ಯೆದಿಂದಲೂ, ಆ ಸಮಸ್ಯೆ ಸೃಷ್ಟಿಸಿರುವ ವ್ಯಕ್ತಿಗಳಿಂದಲೂ ಓಡಿ ಹೋಗುವ ಪ್ರಯತ್ನ ಮಾಡುವುದಾದರೆ, ಈ ಭೂಮಿಯ ಮೇಲೆ ಯಾವುದಾದರೂ ದೇಶ ಇದೆಯಾ ಸಮಸ್ಯೆ ಇಲ್ಲದಂತಹ ದೇಶ? ಈ ಭೂಮಿಯ ಮೇಲೆ ಯಾವುದಾದರೂ ಪಟ್ಟಣ ಇದೆಯಾ ಸಮಸ್ಯೆ ಇಲ್ಲದಂತಹ ಪಟ್ಟಣ? ಈ ಭೂಮಿಯ ಮೇಲೆ ಯಾವುದಾದರೂ ಸ್ಥಳ ಇದೆಯಾ ಇಲ್ಲಿ ಸಮಸ್ಯೆಗಳು ಬರುವುದಿಲ್ಲ ಎಂದು ಗ್ಯಾರಂಟಿ ಕೊಡುವಂತಹ ಸ್ಥಳ? ಇಲ್ಲವೇ ಇಲ್ಲ. ದಯವಿಟ್ಟು ಗಮನಿಸಿ, ಈ ದಿನ ಭೂಮಿಯ ಮೇಲೆ ಮನುಷ್ಯರು ಹೊಂದಿಕೊಂಡಿರುವ ಸಮಸ್ಯೆಗಳಿಗೆ ಕಾರಣ ಭೂಮಿಯಲ್ಲ, ಪಟ್ಟಣಗಳಲ್ಲ, ಹಳ್ಳಿಪಳ್ಳಿಗಳಲ್ಲ, ಯಾವ ಊರೂ ಅಲ್ಲ. ಈ ಲೋಕದಲ್ಲಿ ಭೂಮಿ ಮೇಲಿರುವ ಸಮಸ್ಯೆಗಳಿಗೆ ಪ್ರಧಾನ ಕಾರಣ ಮನುಷ್ಯ ಆಗಿದ್ದಾನೆ. ಆ ಮನುಷ್ಯ ಎಲ್ಲಿರುತ್ತಾನೋ ಅಲ್ಲಿ ಸಮಸ್ಯೆ ಇರುತ್ತೆ. ಅಂದುಕೊಳ್ತಾರೆ ಬಹಳ ಜನ, ಸ್ಥಳ ಬದಲಾಯಿಸಿದರೆ ಸಮಸ್ಯೆ ತೊಲಗಿ ಹೋಗ್ತದೆ ಎಂಬುದಾಗಿ. ಸ್ಥಳದಿಂದ ಅಲ್ಲ ಪ್ರಿಯರೇ ಸಾಧಾರಣವಾಗಿ ಮನುಷ್ಯರಿಗೆ ಸಮಸ್ಯೆಗಳು ಬರುವುದು. ಮನುಷ್ಯರಿಗಿರುವ ಬುದ್ಧಿ ಸರಿಯಾಗಿಲ್ಲದೇ ಇರುವುದರಿಂದ ಮನುಷ್ಯ ಎಲ್ಲಿದ್ದರೂ ಕೂಡ ಅಲ್ಲಿ ಸಮಸ್ಯೆ ಸೃಷ್ಟಿಸಿಕೊಳ್ತಾನೆ, ಸಮಸ್ಯೆಗಳನ್ನು ಕೊಂಡು ತಂದುಕೊಳ್ತಾನೆ. ಈ ದಿನ ನಿಮ್ಮ ಮನೆಯಲ್ಲಿ ಸಮಸ್ಯೆಗಳಿರುವುದಾದರೆ ಬಹುಶಃ ನಿಮ್ಮ ಬುದ್ಧಿ ಸರಿಯಿಲ್ಲದೇ ಇರಬಹುದು, ಒಳ್ಳೆಯದಾಗಿಲ್ಲದೇ ಇರಬಹುದು. ನಿಮ್ಮ ಬುದ್ಧಿ ಸರಿಯಾಗಿಲ್ಲದೇ ಇರುವುದರಿಂದ, ನಿಮ್ಮ ಆತ್ಮಿಕತೆ ಸರಿಯಾಗಿಲ್ಲದೇ ಇರುವುದರಿಂದ ನೀವು ಸಮಸ್ಯೆಯನ್ನು ಕೊಂಡು ತಂದುಕೊಳ್ತಿದ್ದೀರಿ. ನಿಮ್ಮ ಉದ್ಯೋಗದಲ್ಲಿ ಸಮಸ್ಯೆಗಳು ಎದ್ದೇಳುತ್ತಿರುವುದಾದರೆ ನಿಮ್ಮ ಮಾತಿನ ವಿಧಾನ ಸರಿಯಾಗಿಲ್ಲದೇ ಇರಬಹುದು, ನಿಮ್ಮ ವರ್ತನೆ ಸರಿಯಾಗಿಲ್ಲದೇ ಇರಬಹುದು, ನೀವು ಕೆಲಸ ಮಾಡುವ ವಿಧಾನ ಸರಿಯಾಗಿಲ್ಲದೇ ಇರಬಹುದು, ನಿಮ್ಮ ಮೇಲಧಿಕಾರಿಗಳಿಗೆ ವಿಧೇಯರಾಗುವ ವ್ಯಕ್ತಿತ್ವ ಇಲ್ಲದೇ ಇರಬಹುದು, ಕಷ್ಟಪಡುವ ವ್ಯಕ್ತಿ ಇಲ್ಲದೇ ಇರಬಹುದು, ನಾಲ್ಕು ಜನರಿಂದ ಛೀ ಅನಿಸಿಕೊಳ್ತಾ ಇರಬಹುದು, ಉದ್ಯೋಗ ಇವತ್ತಲ್ಲ ನಾಳೆ ಕಳೆದುಕೊಳ್ಳುವಂತಹ ಪರಿಸ್ಥಿತಿಗೆ ಸೇರಿದವರಾಗಿದ್ದೀರೇನು? ಲೋಪ ನಿಮ್ಮಲ್ಲೇ ಇಟ್ಕೊಂಡು ಸುತ್ತಲಿರುವವರನ್ನು ನಿಂದಿಸಿದರೆ ಏನ್ ಲಾಭ? ಕೇಳ್ತಿದ್ದೇನೆ, ಈ ದಿನ ನೀವು ಹೊಂದಿಕೊಂಡಿರುವ ಸಮಸ್ಯೆಗೆ ಕಾರಣ ನೀವೇ ಆಗಿದ್ದೀರಾ? ಹಾಗಾದರೆ ಸರಿಪಡಿಸಿಕೊಳ್ಳಿ. ನೀವಲ್ಲದಿರುವಲ್ಲಿ ನೀವು ಎಷ್ಟೇ ನೀತಿಯಿಂದ, ಎಷ್ಟೇ ಯಥಾರ್ಥತೆಯಿಂದ,
ಕಷ್ಟಪಡುವ ವ್ಯಕ್ತಿಯಾಗಿದ್ದರೂ ಕೂಡ ನಿಮ್ಮ ಸುತ್ತಲಿರುವಂಥವರು ನಿಮ್ಮ ಜೀವಿತವನ್ನು ಸಮಸ್ಯೆಗಳಿಂದ ತುಂಬಿಸಬೇಕೆನ್ನುವ ಪ್ರಯತ್ನ ಮಾಡುವಾಗ ದೇವರ ಸಹಾಯದಿಂದ ಅವುಗಳನ್ನು ಎದುರಿಸಿರಿ. ಪರಿಶುದ್ಧ ದೇವರೇ, ನಿಮ್ಮನ್ನು ನಂಬಿದವರ ಕುರಿತಾಗಿ ಎಂಥ ಅದ್ಭುತವಾದಂತಹ ಕಾರ್ಯಗಳನ್ನು ಮಾಡಬಲ್ಲಿರೆಂದು, ನಿಮ್ಮ ಮೇಲೆ ವಿಶ್ವಾಸವಿಟ್ಟವರ ಕುರಿತಾಗಿ ಯಾವ ರೀತಿಯಾಗಿ ದೇವರೇ ಅವರನ್ನು ಸಂಧಿಸಿ ಅವರನ್ನು ಅವರ ಕೊರತೆ ಬರಗಾಲಗಳಿಂದ ಬಿಡಿಸಬಲ್ಲಿರೆಂದು ಬೈಬಲ್ನಲ್ಲಿ ನಾವು ನೋಡ್ತೇವೆ, ಬೈಬಲ್ನಲ್ಲಿ ನಾವು ಓದುತ್ತೇವೆ. ಹಾಗೆಯೇ ದೇವರೇ, ಈ ದಿನ ಎಲೆ ಮೇಲೇಕನ ಹಾಗೆ ನಿಮ್ಮಿಂದ ನಾವು ದೂರವಾಗದೆ ಶ್ರಮೆಗಳಲ್ಲಿ, ಪರೀಕ್ಷೆಗಳಲ್ಲಿ, ಶೋಧನೆಗಳಲ್ಲಿ, ಅನೇಕ ತೊಂದರೆಗಳಲ್ಲಿ ನಿಮ್ಮ ಪಾದವನ್ನೇ ಹಿಡಿದುಕೊಂಡು ನಿಮ್ಮ ಉತ್ತರಕ್ಕೋಸ್ಕರ ಕಾದುಕೊಂಡಿರುವ ನಿಮ್ಮ ಮಕ್ಕಳನ್ನು ಸಂಧಿಸಿರಿ ದೇವರೇ. ಕಣ್ಣೀರ ಕಣಿವೆಯನ್ನು ಹಾದು ಹೋಗ್ತಿದ್ದಾರೆ, ಕಷ್ಟದ ಕಡಲಲ್ಲಿ ದೇವರೇ ಅವರು ಮುಳುಗಿ ಹೋಗ್ತಿದ್ದಾರೆ. ಆದಾಗಿಯೂ ನಿಮ್ಮ ಮೇಲೆಯೇ ಆಸೆ ಇಟ್ಕೊಂಡಿದ್ದಾರೆ, ತಮ್ಮ ಕಣ್ಣುಗಳೆತ್ತಿ ನಿಮ್ಮನ್ನೇ ನೋಡುತ್ತಿದ್ದಾರೆ. ನಿನ್ನ ಹೊರತು ನಮಗೆ ಬೇರೆ ದಿಕ್ಕೇ ಇಲ್ಲ ದೇವರೇ ಎಂದು ಮೊರೆ ಇಡುತ್ತಾ ಇದ್ದಾರಯ್ಯ. ಅಂಥವರನ್ನು ಅತ್ಯಂತ ಶೀಘ್ರವೇ ಸಂಧಿಸು ದೇವರೇ, ಅತ್ಯಂತ ಶೀಘ್ರವೇ ಅವರ ಕಣ್ಣೀರನ್ನು ಒರೆಸಿ ಹಾಕಿ, ಅವಮಾನವನ್ನು ಅಳಿಸಿ ಹಾಕಿ, ನಿಂದೆಗೆ ಪ್ರತಿಯಾಗಿ ಘನತೆಯನ್ನು, ಘನತೆಯ ಜೀವಿತವನ್ನು ಪ್ರತಿಯೊಬ್ಬರಿಗೂ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಈ ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.